ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಆಯ್ ರಿಪಾಕ್ಷ ಸೊ ನಾವು ನಿನ್ನೆ ಸೆಷನಲ್ಲಿ ಏನು ಮಾಡಿದ್ವಿ ಅಂದರೆ ಕಾಂಪೌಂಡ್ ಇಂಟ್ರೆಸ್ಟ್ ಮೇಲೆ 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 ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ವಿ ಇವತ್ತಿನ ಟಾಪಿಕಲ್ಲಿ ಏನು ಮಾಡ್ತಿದ್ವಿ ಅಂದರೆ ಇವತ್ತಿನ ಸೆಷನಲ್ಲಿ ರೇಷೋ ಆ್ಯಂಡ್ ಪ್ರಪೋಷನ್ ಮೇಲೆ ನಾವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಿದ್ವಿ ಸೊ ಇದು ಕೂಡ ತುಂಬ ಇಂಪಾರ್ಟೆಂಟು ಈ ಟಾಪಿಕ್ ಮೇಲೆ ಕೂಡ ನಿಮಗೆ ಎ ಇ ಜಿ ಮತ್ತು ಎಸ್ ಎಸ್ ಸಿ ಜಿ ಡಿ ಎಕ್ಸಾಮಲ್ಲಿ ಕ್ವಶನ್ಸ್ ಬರುತ್ತೆ ಸೊ ನೋಡಿರಿ ಫಸ್ಟ್ ಕ್ವಶನ್ ಏನಿದೆ ಅಂದರೆ ಎ ಆ್ಯಂಡ್ ಬಿ ಟುಗೆದರ್ ಹ್ಯಾವ್ ಟ್ವೆಲ್ ಟೆನ್ ಎ ಆ್ಯಂಡ್ ಬಿ ಟುಗೆದರ್ ಹ್ಯಾವ್ ಟ್ವೆಲ್ ಟೆನ್ ರುಪೀಸ್ ಇಫ್

ಬಿ ಹತ್ತಿರ ಇರುವ ದುಡ್ಡು ಎಷ್ಟು ಅಂತ ಕೇಳಿದರೆ ಸೊ ನೋಡಿರಿ ಫೋರ್ ಬೈ ಫಿಫ್ಟೀನ್ತ್ ಆಫ್ ಎ ಈಕ್ವಲ್ ಟು ಟು ಬೈ ಫಿಫ್ತ್ ಆಫ್ ಬಿ ಅಂತ ಇದೆ ಸೊ ಇಲ್ಲಿ ನೋಡಿರಿ ಕ್ಯಾನ್ಸಲೇಷನ್ ಮಾಡ್ತೀನಿ ಐದೊಂದ್ಲೆ ಐದು ಮೂರಲೇ ಎರಡೊಂದ್ಲೆ ಎರಡು ಎರಡಲೇ ಸೊ ಇಲ್ಲೇನು ಉಳಿತಪ್ಪ ಅಂದರೆ ನಿಮಗೆ ಟೂ ಬೈ ತ್ರೀ ಆಫ್ ಎ ಇಸ್ ಈಕ್ವಲ್ ಟು ಬಿ ಅಂತ ಉಳಿತು ನಿಮಗೇನು ಬೇಕು ಎ ಬೈ ಬಿ ರೇಷೋ ಬೇಕು ಸೊ ಅದಕ್ಕೇನು ಮಾಡ್ತೀನಿ ಎ ಬೈ ಬಿ ಈಸ್ ಈಕ್ವಲ್ ಟು ತ್ರೀ ಬೈ ಟು ಅಂತ ಆಗುತ್ತೆ ಸೊ ಇಲ್ಲಿ ನೋಡಿರಿ ಎ ಬೈ ಬಿ ಇಕ್ವಲ್ ಟು ತ್ರೀ ಬೈ ಟು ಆಯ್ತು ಅಂದರೆ ಎ ಇಷ್ಟು ಬಿ ಟು ತ್ರೀ ಇಷ್ಟು ಟು ಆಯಿತು ಎ ಇಷ್ಟು ಬಿ ಇಸ್ ಈಕ್ವಲ್ ಟು ತ್ರೀ ಇಷ್ಟು ಟು ಆಯಿತು ಸೊ ನಿಮಗೇನು ಕೊಟ್ಟಿದ್ದಾರೆ ಎ ಪ್ಲಸ್ ಬಿ ಹ್ಯಾವ್ ಎಷ್ಟು ಅಂದರೆ ಟ್ವೆಲ್ ಟೆನ್ ಅಂತ ಇದೆ ಅಂದರೆ ಫೈವ್ ಪಾರ್ಟ್ಸ್ ಈಕ್ವಲ್ ಟು ಟ್ವೆಲ್ ಟೆನ್ ಅಂತ ಇದೆ ಹಾಗಾದರೆ ನಿಮ್ಗೆ ಏನು ಕಂಡು ಹಿಡಿಬೇಕು ಟು ಪಾರ್ಟ್ಸ್ ಇಕ್ವಲ್ ಟು ಎಷ್ಟು ಅಂತ ಕಂಡು ಸೊ ನೋಡಿರಿ ಟ್ವೆಲ್ ಟೆನ್ ಇಂಟು ಟೂ ಡಿವೈಡೆಡ್ ಬೈ ಫೈವ್ ಮಾಡಿರಿ ಐದೊಂದಲೇ ಐದು ಎರಡಲೇ ಸೊ ಎಷ್ಟು ಉಳಿತು ಎರಡು ಉಳಿತು ಒಂದು ಮಂತು ಇಪ್ಪತ್ತೊಂದಾಯಿತು ಐದು ನಾಲ್ಕುಲೇ ಇಪ್ಪತ್ತು ಸೊ ಎಷ್ಟಾಯಿತು ಒಂದು ಉಳಿತು ಹತ್ತಾಯಿತು ಐದರಡಲೇ ಹತ್ತು ಸೊ ಟೂ ಫೋರ್ಟಿ ಟೂ ಇಂಟು ಟೂ ಮಾಡಿದಾಗ ಎಷ್ಟು ಬರುತ್ತಪ್ಪ ನಮಗೆ ಆನ್ಸರ್ ಅಂದರೆ ಫೋರ್ ಏಯ್ಟಿ ಫೋರ್ ಬರುತ್ತೆ ಸೊ ಆಪ್ಷನ್ ಅಂದರೆ ಆಪ್ಷನ್ ನಂಬರ್ ಎ ಆಪ್ಷನ್ ನಂಬರ್ ಬಿ ಫೋರ್ ಏಯ್ಟಿ ಫೋರ್ ಆಗುತ್ತೆ ಸೊ ಈ ಕ್ವಶನು ಫಸ್ಟ್ ಆನ್ಸರ್ ಏನಾಗುತ್ತಪ್ಪ ಅಂದರೆ ಆಪ್ಷನ್ ನಂಬರ್ ಬಿ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಟೂ ನಂಬರ್ಸ್ ಆರ್ ರೆಸ್ಪೆಕ್ಟಿವ್ಲಿ ಟ್ವೆಂಟಿ ಪರ್ಸೆಂಟ್ ಆ್ಯಂಡ್ ಫಿಫ್ಟಿ ಪರ್ಸೆಂಟ್ ಮೋರ್ ದನ್ ದರ್ಡ್ ನಂಬರ್ ದ ರೇಷಿಯೋ ಆಫ್ ಟೂ ನಂಬರ್ ಈಸ್ ಅಂತ ಸೊ ಇಲ್ಲಿ ಎರಡು ಸಂಖ್ಯೆ ಇದ್ದಾವೆ ಎ ಮತ್ತು ಬಿ ಅಂತ ಇಟ್ಕೊರಿ ಅವು ಎರಡು ಸಂಖ್ಯೆ ಏನಂದರೆ ಸಿ ಅನ್ನೋ ಸಂಖ್ಯೆಗಿಂತ ಇಪ್ಪತ್ತು ಪರ್ಸೆಂಟು ಮತ್ತು ಐವತ್ತು ಪರ್ಸೆಂಟ್ ಜಾಸ್ತಿ ಇದೆ ಹಾಗಾದರೆ ಅವೆರಡು ಸಂಖ್ಯೆದ ರೇಷಿಯೋ ಎಷ್ಟು ಅಂತ ಸೊ ನಾವು ಎರಡು ಸಂಖ್ಯೆನ ಏನಂತ ಈ ಎ ಮತ್ತು ಬಿ ಅಂತ ತೊಗೊಳ್ಳೋಣ ಇಲ್ಲಿ ಸೀನ ನಾವು ರೆಫ್ರೆನ್ಸ್ ಆಗಿ ತೊಳೋಣ ಮೂರನೇ ಸಂಖ್ಯೆ ಈ ಸಿನ ನಾವು ಎಷ್ಟಂತ ತೊಳೋಣಪ್ಪ ಅಂದರೆ ಹಂಡ್ರೆಡ್ ತೊಗೊಳ್ಳೋಣ ಸೊ ಫಸ್ಟಲ್ಲಿ ಏನು ಹೇಳಿದರೆ ಅಂದರೆ ಟ್ವೆಂಟಿ ಪರ್ಸೆಂಟ್ ಆ್ಯಂಡ್ ಫಿಫ್ಟಿ ಪರ್ಸೆಂಟ್ ಮೂರು ಅಂದರೆ ಸಿ ಹಂಡ್ರೆಡ್ ಇದ್ದರೆ ಎ ಎಷ್ಟಾಗುತ್ತೆ ಟ್ವೆಂಟಿ ಪರ್ಸೆಂಟ್ ಮೂರು ಅಂದರೆ ಎಷ್ಟಾಗುತ್ತೆ ಒನ್ ಟ್ವೆಂಟಿ ಆಗುತ್ತೆ ಸೊ ಬಿ ಎಷ್ಟಾಗುತ್ತೆ ಒನ್ ಫಿಫ್ಟಿ ಆಗುತ್ತೆ ಹಾಗಾದರೆ ಇವೆರಡು ರೇಷಿಯೋ ಎಷ್ಟು ಅಂತ ಕೇಳಿದ್ದಾರೆ ನೋಡಿರಿ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಮೂರು ನಾಲ್ಕಲೇ ಮೂರೈದ್ದಲೇ ಸೊ ರೇಷೋ ಎಷ್ಟಾಯ್ತಪ್ಪ ಅಂದರೆ ಫೋರ್ ಇಷ್ಟು ಫೈವ್ ಆಯಿತು ಸೊ ಯಾವುದಾಗತ್ತಪ್ಪ ಅಂದರೆ ಆಪ್ಷನ್ ನಂಬರ್ ಸಿ ಆಗುತ್ತೆ ಸೊ ತರ್ಡ್ ಕ್ವಶನ್ ನೋಡ್ರಿ ತರ್ಡ್ ಕ್ವಶನ್ ಏನಿದೆ ಅಂದರೆ ಅ ಸಮ್ ಆಫ್ ಮನಿ ಇಸ್ ಟು ಬಿ ಡಿಸ್ಟ್ರಿಬ್ಯೂಟೆಡ್ ಅಮಂಗ್ ಎ ಬಿ ಸಿ ಡಿ ಇನ್ ದೊಪೋರ್ಷನ್ ಆಫ್ ಫೈ ಟು ಟು ಇಷ್ಟು ಫೋರ್ ಇಷ್ಟು ಟು ತ್ರೀ ಇಫ್ ಸಿ ಗೆಸ್ಟ್ ತೌಸಂಡ್ ರುಪೀಸ್ ಮೋರ್ ದ್ಯಾನ್ ಡಿ ವಾಟ್ ಇಸ್ ದ ಬಿ ಶೇರ್ ಸೊ ಇಲ್ಲೇನಂದರೆ ಒಂದು ಅಮೌಂಟ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಎ ಬಿ ಸಿ ಡಿಗೆ ಅದು ಯಾವ ರೇಷೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದಾರಪ್ಪ ಅಂದರೆ ಫೈ ಇಸ್ ಟು ಟು ಫೋರ್ ಇಷ್ಟು ಫೋರ್ ಇಷ್ಟು ತ್ರೀ ರೇಷೊಳಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಈಗ ಸಿ ಅನ್ನೋ ವ್ಯಕ್ತಿ ಡಿಗೆ ಡಿಗಿಂತ ಸಾವಿರ ರೂಪಾಯಿ ಜಾಸ್ತಿ ತೊಗೊಂಡ್ರೆ ಬಿ ಶೇರ್ ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡಿರಿ ಇಲ್ಲಿ ಫಸ್ಟ್ ಎ ಬಿ ಸಿ ಡಿ ಅನ್ನೋ ನಾಲ್ಕು ಜನ ಇದ್ದಾರೆ ಸೊ ಇವರಿಗೆ ಅಮೌಂಟನ್ನ ಯಾವ ರೇಷೊಳಗೆ ಡಿಸ್ಟ್ರಿಬ್ಯೂಟ್ ಮಾಡ್ಯಾರಂದರೆ ಫೈವ್ ಇಷ್ಟು ಟೂ ಇಷ್ಟು ಫೋರ್ ಇಷ್ಟು ತ್ರೀ ರೇಷ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಇಲ್ಲೇನಾಗತ್ತಪ್ಪ ಅಂದರೆ ಸಿ ಅನ್ನೋ ವ್ಯಕ್ತಿ ಡಿಗಿಂತ ಸಾವಿರ ರೂಪಾಯಿ ಜಾಸ್ತಿ ತೊಗೋತಾನೆ ಹಾಗಾದರೆ ಬಿ ಶೇರ್ ಏನು ಅಂತ ಸೊ ನೋಡಿರಿ ಸಿ ಅನ್ನೋ ವ್ಯಕ್ತಿ ಬಿಗಿಂತ ಎಷ್ಟು ಜಾಸ್ತಿ ತೊಗೋತಾನೆ ಸಾವಿರ ರೂಪಾಯಿ ಜಾಸ್ತಿ ತೊಗೋತಾನೆ ಸೊ ನೋಡ್ರಿ ಸಿ ಅನ್ನೋ ಒಂದು ನಾಲ್ಕು ಪಾರ್ಟ್ಸ್ ಇದೆ ಡಿ ಅನ್ನೋ ಒಂದು ಒಂದು ಪಾರ್ಟ್ ಮೂರು ಪಾರ್ಟ್ಸ್ ಇದೆ ಸೊ ಡಿಫ್ರೆನ್ಸ್ ಎಷ್ಟಾಗುತ್ತೆ ಒನ್ ಪಾರ್ಟ್ ಆಗುತ್ತೆ ಸೊ ಒನ್ ಇಕ್ವಲ್ ಕೊಟ್ಟು ತೌಸಂಡ್ ರುಪೀಸ್ ಆದರೆ ಬಿ ಅನ್ನೋರ್ದು ಎಷ್ಟು ಪಾರ್ಟ್ಸ್ ಇದೆ ಇಲ್ಲಿ ಟೂ ಪಾರ್ಟ್ಸ್ ಇದೆ ಹಾಗಾದರೆ ಎಷ್ಟು ತೊಗೋತಾರೆ ಬಿ ಅನ್ನೋ ವ್ಯಕ್ತಿ ಎರಡು ಸಾವಿರ ರೂಪಾಯಿ ತೊಗೋತಾರೆ ಸೊ ನೋಡಿರಿ ಕ್ವಶನ್ ಇನ್ನೊಂದು ಸರಿ ಎಕ್ಸ್ಪ್ಲನೇಷನ್ ಇನ್ನೊಂದು ಸರಿ ನೋಡಿರಿ ಸಿ ಮತ್ತು ಡಿಗೆ ಎಷ್ಟು ಡಿಫ್ರೆನ್ಸ್ ಇದೆ ಕೇವಲ ಒಂದೇ ಒಂದು ಪಾರ್ಟ್ ಡಿಫ್ರೆನ್ಸ್ ಇದೆ ಒಂದು ಪಾರ್ಟಿಗೆ ಎಷ್ಟು ಅಮೌಂಟ್ ತೊಗೊತ ಅವನು ಸಾವಿರ ರೂಪಾಯಿ ತೊಗೋತಾನೆ ಬಿ ಅನ್ನೋ ವ್ಯಕ್ತಿಗೆ ಎಷ್ಟು ಪಾರ್ಟ್ ಇದೆ ಟೂ ಪಾರ್ಟ್ಸ್ ಇದೆ ಹಾಗಾದರೆ ಅವ್ನಿಗೆ ಎಷ್ಟು ಬರಬೇಕಾಗುತ್ತೆ ಎರಡು ಸಾವಿರ ರೂಪಾಯಿ ಬರಬೇಕಾಗುತ್ತೆ ಸೊ ಹಾಗಾಗಿ ಆನ್ಸರ್ ಏನಾಗುತ್ತಪ್ಪ ಅಂದರೆ ಆಪ್ಷನ್ ನಂಬರ್ ಸಿ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಸೀಟ್ಸ್ ಫಾರ್ ಮ್ಯಾಥಮೆಟಿಕ್ಸ್ ಫಿಸಿಕ್ಸ್ ಬಯಾಲಜಿ ಇನ್ ಎ ಸ್ಕೂಲ್ ಆರ್ ಇನ್ ದ ರೇಷ್ಯೋ ಆಫ್ ಫೈ ಇಸ್ ಟು ಸೆವೆನ್ ಇಸ್ ಟು ಏಟ್ ದೇರ್ ಈಸ್ ಅ ಪ್ರಪೋಸಲ್ ಟು ಇನ್ಕ್ರೀಸ್ ದ ಇನ್ಕ್ರೀಸ್ ದೀ ಸೀಟ್ಸ್ ಬೈ ಫೋರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಆ್ಯಂಡ್ ಸೆವೆಂಟಿ ಫೈವ್ ಪರ್ಸೆಂಟ್ ರೆಸ್ಪೆಕ್ಟಿವ್ಲಿ ವಾಟ್ ವಿಲ್ ಬಿ ದ ರೇಷ್ಯೋ ಆಫ್ ಇನ್ಕ್ರೀಸ್ ಸೀಟ್ಸ್ ಅಂತ ಕೇಳಿದ್ದಾರೆ ನೋಡಿರಿ ಒಂದು ಸ್ಕೂಲ್ ಒಳಗೆ ಏನಂದರೆ ಮ್ಯಾಥಮೆಟಿಕ್ಸು ಫಿಸಿಕ್ಸು ಮತ್ತು ಬಯಾಲಜಿ ಸೀಟ್ಸು ಯಾವ ರೇಷೋ ಒಳಗಾದವು ಅಂದ್ರಪ್ಪ ಫೈವ್ ಇಷ್ಟು ಸೆವೆನ್ ಇಷ್ಟು ಏಟ್ ಒಳಗದವು ಮತ್ತು ಅವ್ರೊಂದು ಪ್ರಪೋಸಲ್ ಮಾಡಾರೆ ಏನಂದ್ರೆ ಈ ಸೀಟ್ಸ್ನ ಜಾಸ್ತಿ ಮಾಡೋಣ ಎಷ್ಟೆಷ್ಟು ಜಾಸ್ತಿ ಮಾಡೋಣ ಅಂತ ಹೇಳಿದ್ರೆ ಅಂದರೆ ನಲ್ವತ್ತು ಪರ್ಸೆಂಟು ಐವತ್ತು ಪರ್ಸೆಂಟು ಮತ್ತು ಎಪ್ ಎಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಮಾಡೋಣ ಅಂತ ಹೇಳಿದಾರೆ ಹಾಗಾದರೆ ಈ ಹೊಸ ರೇಷೋ ಇನ್ಕ್ರೀಸ್ಡ್ ರೇಷೋ ಏನು ಬರುತ್ತೆ ಅಂತ ಕೇಳಿದ್ದಾರೆ ಸೊ ನೋಡಿರಿ ಇನಿಷಿಯಲಿ ಎಷ್ಟಿತ್ತಪ್ಪ ಅದು ರೇಷೋ ಅಂದರೆ ಫೈವ್ ಇಷ್ಟು ಸೆವೆನ್ ಇಷ್ಟು ಏಟ್ ಅಂತ ಇತ್ತು ಸೊ ಇವಾಗ ಪ್ರಪೋಸಲ್ ಮಾಡಿದ್ದಾರೆ ಏನಂದ್ರೆ ಮ್ಯಾಥಮೆಟಿಕ್ಸಿಗೆ ನಲ್ವತ್ತು ಪರ್ಸೆಂಟ್ ಇನ್ಕ್ರೀಸ್ ಮಾಡೋಣ ಫಿಸಿಕ್ಸಿಗೆ ಐವತ್ತು ಪರ್ಸೆಂಟ್ ಇನ್ಕ್ರೀಸ್ ಮಾಡೋಣ ಬಯಾಲಜಿಗೆ ಎಪ್ಪತ್ತೈದು ಪರ್ಸೆಂಟ್ ಇನ್ಕ್ರೀಸ್ ಮಾಡೋಣ ಹಾಗಾದರೆ ಹೊಸ ರೇಷೋ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ ಸೊ ನೋಡಿರಿ ನಲ್ವತ್ತು ಪರ್ಸೆಂಟ್ ಅಂದರೆ ಇನಿಷಿಯಲಿ ಹಂಡ್ರೆಡ್ ಇರುತ್ತೆ ಸೊ ನಲ್ವತ್ತು ಪರ್ಸೆಂಟ್ ಅಂದರೆ ಎಷ್ಟಾಗುತ್ತಪ್ಪ ಒನ್ ಫೋರ್ಟಿ ಪರ್ಸೆಂಟ್ ಆಗುತ್ತೆ ಸೊ ನಾನು ಏನು ಮಾಡ್ತೀನಿ ಫೈವ್ ಇಂಟು ಒನ್ ಫೋರ್ಟಿ ಡಿವೈಡೆಡ್ ಬೈ ಹಂಡ್ರೆಡ್ ಸೊ ಅದೇ ಥರನಾಗಿ ಫಿಸಿಕ್ಸಿಗೆ ಎಷ್ಟು ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಮಾಡ್ತಾರೆ ಅಂದರೆ ಇಂಟು ಒನ್ ಫಿಫ್ಟಿ ಡಿವೈಡೆಡ್ ಬೈ ಹಂಡ್ರೆಡ್ ಆಗುತ್ತೆ ನೆಕ್ಸ್ಟು ಅದೇ ಥರನಾಗಿ ಯಾವುದಕ್ಕಪ್ಪ ಬಯಾಲಜಿಗೆ ಎಷ್ಟು ಇನ್ಕ್ರೀಸ್ ಮಾಡ್ತಾರೆ ಸೆವೆಂಟಿ ಫೈವ್ ಅಂದರೆ ಒನ್ ಸೆವೆಂಟಿ ಫೈವ್ ಡಿವೈಡೆಡ್ ಬೈ ಹಂಡ್ರೆಡ್ ಮಾಡ್ತೀನಿ ಸೊ ನೋಡಿರಿ ಡಿನೇಟರ್ ಎಲ್ಲ ಕಡೆ ಹಂಡ್ರೆಡ್ ಇದೆ ಕ್ಯಾನ್ಸಲ್ ಮಾಡೋಣ ಹಂಡ್ರೆಡ್ 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 ಸೊ ಇಲ್ಲಿ ನೋಡಿರಿ ಐದು ಒಂದಲೇ ಐದು ಮೂವತ್ತಲೇ ಐದು ಮೂರಲೆ ಹದಿನೈದು ಎರಡು ಉಳಿತು ಇಪ್ಪತ್ತೈದು ಆಯಿತು ಐದು ಇಪ್ಪತ್ತೈದು ನೆಕ್ಸ್ಟ್ ನೋಡಿರಿ ಮತ್ತೆ ಐದರಲ್ಲೇ ಡಿವೈಡ್ ಆಗುತ್ತೆ ಐದಾರಲೆ ಆರ್ಲೆ ಐದು ಎರಡಲೇ ಹತ್ತು ನಾ ಎ ನಾಲ್ಕು ಉಳಿತು ನಲವತ್ತಾಯಿತು ಐದೆಂಟಲೇ ನಲವತ್ತು ಇಲ್ಲಿ ನೋಡ್ರಿ ಐದೇಳೆ ಮೂವತ್ತೈದು ನೆಕ್ಸ್ಟು ಸೆವೆನಿಂದ ಡಿವೈಡ್ ಆಗುತ್ತೆ ಇ ಸೆವೆನ್ ಕ್ಯಾನ್ಸಲ್ ಆಗುತ್ತೆ ಈ ಸೆವೆನ್ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಏಳು ನಾಲ್ಕಲೇ ಇಪ್ಪತ್ತೆಂಟಾಯಿತು ಆಯಿತು ಸೊ ಇಲ್ಲೇನು ಉಳಿತಪ್ಪ ಅಂದರೆ ಇಲ್ಲಿ ಫೋರ್ ಉಳಿತು ಇಲ್ಲಿ ಸಿಕ್ಸ್ ಉಳಿತು ಇಲ್ಲಿ ಏಟ್ ಉಳಿತು ಸೊ ಏನು ಉಳಿತಪ್ಪ ಅಂದರೆ ನಮ್ಮ ನ್ಯೂ ರೇಷ್ ಒಳಗೆ ಫೋರ್ ಇಷ್ಟು ಸಿಕ್ಸ್ ಇಷ್ಟು ಏಟ್ ಉಳಿತು ಸೊ ಇದು ಕೂಡ ಡಿವೈಡ್ ಆಗುತ್ತೆ ಟೂ ಇಂದ ಎರಡೆರಡಲೇ ಎರಡು ಮೂರಲೇ ಎರಡು ನಾಲ್ಕಲೇ ಸೊ ಹೊಸ ರೇಷೋ ಏನಾಗುತ್ತಪ್ಪ ಅಂದರೆ ಟೂ ಇಷ್ಟು ತ್ರೀ ಇಷ್ಟು ಫೋರ್ ಆಗುತ್ತೆ ಆಪ್ಷನ್ ನಂಬರ್ ಎ ಆಗುತ್ತೆ ಸೊ ಇದು ಕ್ವಶನ್ನು ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ ಏನಿಲ್ಲ ಒಂದು ರೇಷೋ ಇರುತ್ತೆ ಯಾವಾಗಲಾದರೂ ಫೋರ್ಟಿ ಪರ್ಸೆಂಟ್ ಇನ್ಕ್ರೀಸ್ ಮಾಡ್ತೀನಿ ಅಂದಾಗ ನೀವು ಜಸ್ಟ್ ಏನು ಮಾಡಬೇಕಂದ್ರೆ ಫೈವ್ ಇಂಟು ಎಷ್ಟು ಇನ್ಕ್ರೀಸ್ ಮಾಡಿರ್ತಾರಲ್ಲ ಅದನ್ನು ಇಂಟು ಮಾಡಬೇಕು ಒನ್ ಫೋರ್ಟಿ ಡಿವೈಡೆಡ್ ಬೈ ಹಂಡ್ರೆಡ್ ಸೆವೆನ್ ಇಂಟು ಒನ್ ಫಿಫ್ಟಿ ಡಿವೈಡೆಡ್ ಬೈ ಹಂಡ್ರೆಡ್ ನೆಕ್ಸ್ಟ್ ಏಯ್ಟ್ ಇಂಟು ಏಟ್ ಇಂಟು ಒನ್ ಸೆವೆಂಟಿ ಫೈ ಡಿವೈಡೆಡ್ ಬೈ ಹಂಡ್ರೆಡ್ ಸೊ ಇದು ಮಾಡಿ ರೇಷ್ಯೋ ಕಂಡು ಹಿಡಿದ್ರೆ ನಿಮಗೆ ಹೊಸ ರೇಷೋ ಬರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಇನ್ನ ಮಿಕ್ಸರ್ ಆಫ್ ಸಿಕ್ಸ್ ಲೀಟರ್ಸ್ ದ ರೇಷೋ ಆಫ್ ಮಿಲ್ಕ್ ಆ್ಯಂಡ್ ವಾಟರ್ ಈಸ್ ಟು ಇಸ್ ಟು ಒನ್ ಇಫ್ ದಿಸ್ ರೇಷೋ ಈಸ್ ಟು ಬಿ ಒನ್ ಇಸ್ ಟು ಟು ದೆನ್ ದ ಕ್ವಾಂಟಿಟಿ ಆಫ್ ವಾಟರ್ ಟು ಬಿ ಫರ್ದರ್ ಆ್ಯಡಡ್ ಈಸ್ ಅಂತ ಕೇಳಿದ್ದಾರೆ ಸೊ ಏನಂದರೆ ಇಲ್ಲೊಂದು ಮಿಕ್ಸರ್ ಇದೆ ಅದರಲ್ಲಿ ಅರವತ್ತು ಲೀಟ್ರ್ ಹಾಲು ಮತ್ತು ವಾಟರ್ ಇದೆ ಅದು ಎಷ್ಟು ರೇಷೋ ಒಳಗಿದೆ ಅದಪ್ಪ ಅಂದರೆ ಟು ಇಸ್ ಟು ಒನ್ ರೇಷೋ ಒಳಗಿದೆ ಈ ರೇಷೋನವರು ಒನ್ ಇಷ್ಟು ಟು ಮಾಡಬೇಕಾದ್ರೆ ಅಂದರೆ ವಾಟರ್ ಇಷ್ಟು ಮಿಲ್ಕ್ ಒನ್ ಇಷ್ಟು ಟು ಆಗಬೇಕಾದ್ರೆ ಎಷ್ಟು ಜಾಸ್ತಿ ನೀರು ಹಾಕಬೇಕು ಅಂತ ಕೇಳಿದ್ದಾರೆ ಸೊ ನೋಡ್ರಿ ಇನಿಷಿಯಲಿ ಎಷ್ಟಿದೆಪ್ಪ ಮಿಕ್ಸರ್ ಒಳಗೆ ಇನಿಷಿಯಲ್ ಕ್ವಾಂಟಿಟಿ ಎಷ್ಟಿದೆ ಸಿಕ್ಸ್ಟಿ ಲೀಟರ್ಸ್ ಇದೆ ಸೊ ಸಿಕ್ಸ್ಟಿ ಲೀಟರ್ಸ್ ಒಳಗೆ ರೇಷೋ ಏನಿದೆ ಮಿಲ್ಕ್ ಮತ್ತು ವಾಟರ್ದು ಹಾಲು ಮತ್ತು ನೀರಿನ ರೇಷೋ ಏನಿದೆಪ್ಪ ಇಲ್ಲಿ ಹಾಲು ಎರಡು ಭಾಗ ಇದೆ ನೀರು ಒಂದು ಭಾಗ ಇದೆ ಸೊ ನೋಡಿರಿ ಟೋಟಲ್ ಮೂರು ಭಾಗ ಈಕ್ವಲ್ ಟು ಅರವತ್ತಾದರೆ ಎರಡು ಭಾಗ ಎಷ್ಟಾಗುತ್ತಪ್ಪ ನಲ್ವತ್ತು ಲೀಟ್ರ್ ಆಗುತ್ತೆ ಸೊ ನೀರು ಎಷ್ಟು ಭಾಗ ಆಗುತ್ತೆ ಇಪ್ಪತ್ತು ಲೀಟ್ರ್ ಆಗುತ್ತೆ ನೆಕ್ಸ್ಟ್ ಈ ರೇಷೋನ ಒನ್ ಇಷ್ಟು ಟೂ ಮಾಡಬೇಕು ನಲ್ವತ್ತು ಲೀಟ್ರ್ ಭಾಗ ಇದೆಯಲ್ಲ ಅದು ಆಗಬೇಕು ನೆಕ್ಸ್ಟ್ ವಾಟ್ರ್ ಭಾಗ ಎಷ್ಟಾಗಬೇಕು ಎರಡು ಆಗಬೇಕು ಸೊ ಒಂದು ಭಾಗ ನಲ್ವತ್ತು ಲೀಟ್ರ್ ಆದರೆ ಎರಡು ಭಾಗ ಎಷ್ಟಾಗುತ್ತೆ ಎಂಬತ್ತು ಲೀಟ್ರ್ ಆಗುತ್ತೆ ಸೊ ನೋಡಿರಿ ನಮ್ಮ ಹತ್ರ ಇನಿಷಿಯಲಿ ಆಗಲೇ ಇಪ್ಪತ್ತು ಲೀಟ್ರ್ ನೀರಿದೆ ಸೊ ನಮಗೆ ಎಷ್ಟು ಲೀಟ್ರ್ ನೀರು ಬೇಕಾಗಿದೆ ಎಂಬತ್ತು ಲೀಟ್ರ್ ನೀರು ಬೇಕಾಗಿದೆ ಹಾಗಾದರೆ ಎಷ್ಟು ಜಾಸ್ತಿ ಆ್ಯಡ್ ಮಾಡಬೇಕಾಗುತ್ತೆ ಡಿಫ್ರೆನ್ಸ್ ನೋಡಿರಿ ಎಂಬತ್ತರೊಳಗೆ ಇಪ್ಪತ್ತು ಕಳೆದ್ರೆ ಅರುವತ್ತು ಲೀಟ್ರ್ ನೀರನ್ನ ನಾವು ಜಾಸ್ತಿ ಆ್ಯಡ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ಆನ್ಸರ್ ಏನಾಗುತ್ತಪ್ಪ ಅಂದರೆ ಆಪ್ಷನ್ ನಂಬರ್ ಡಿ ಸಿಕ್ಸ್ಟಿ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಸ್ಯಾಲ್ರೀಸ್ ಆಫ್ ರವಿ ಆ್ಯಂಡ್ ಸುಮಿತ್ ಆರ್ ಇನ್ ದ ರೇಷೋ ಆಫ್ ಟೂ ಇಸ್ ಟು ತ್ರೀ ಇಫ್ ದ ಸ್ಯಾಲ್ರಿ ಆಫ್ ಈ ಚೀಸ್ ಇನ್ಕ್ರೀಸ್ಡ್ ಬೈ ಫೋರ್ ತೌಸಂಡ್ ದ ನ್ಯೂ ರೇಷೋ ಬಿಕಮ್ಸ್ ಫೋರ್ಟಿ ಇಸ್ಟ್ ಟು ಫಿಫ್ಟಿ ಸೆವೆನ್ ವಾಟ್ ಈಸ್ ಸುಮಿತ್ ಸ್ಯಾಲ್ರಿ ಅಂತ ಕೇಳಿದ್ದಾರೆ ಸೊ ನೋಡಿರಿ ಇಲ್ಲೇನೆಂದರೆ ಇಬ್ಬರು ಸ್ಯಾಲ್ರಿ ಕೊಟ್ಟಿದ್ದಾರೆ ಯಾರ್ದಪ್ಪ ಅಂದರೆ ರವಿ ಮತ್ತು ಸುಮಿತ್ದು ರೇಷೋ ಏನೋ ಇದೆ ಅಂದರೆ ಟೂ ಇಸ್ ಟು ತ್ರೀ ರೇಷೋ ಒಳಗಿದೆ ಆಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಅವ್ರು ಪ್ರತಿಯೊಬ್ಬರು ಸ್ಯಾಲ್ರಿನೂ ನಾಲ್ಕು ಸಾವಿರ ರೂಪಾಯಿ ಜಾಸ್ತಿ ಮಾಡ್ತಾರೆ ಅವಾಗ ಹೊಸ ರೇಷೋ ಎಷ್ಟು ಬರುತ್ತಪ್ಪ ಅಂದರೆ ಫೋರ್ಟಿ ಇಷ್ಟು ಫಿಫ್ಟಿ ಸೆವೆನ್ ಬರುತ್ತೆ ಹಾಗಾದರೆ ಸುಮಿತ್ ಸ್ಯಾಲ್ರಿ ಏನು ಅಂತ ಕೇಳಿದ್ದಾರೆ ಸೊ ನೋಡಿ ನಮಗೆ ಸುಮಿತ್ ಮತ್ತು ರವಿ ಸ್ಯಾಲ್ರಿ ಗೊತ್ತಿಲ್ಲ ಸೊ ನಾವೇನು ಮಾಡೋಣ ಲೆಟ್ ಟು ಎಕ್ಸ್ ಬಿ ರವಿ ಸ್ಯಾಲ್ರಿ ಅಂತ ಬರ್ಕೊಳ್ಳೋಣ ನೆಕ್ಸ್ಟ್ ಲೆಟ್ ತ್ರೀ ಎಕ್ಸ್ ಬಿ ಸುಮಿತ್ಸ್ ಸ್ಯಾಲ್ರಿ ಅಂತ ಬರ್ಕೊಳ್ಳೋಣ ಸೊ ನಮಗೇನು ಹೇಳಿದ್ದಾರೆ ಅಂದರೆ ಈ ಟೂ ಎಕ್ಸ್ ಪ್ಲಸ್ ಫೋರ್ ತೌಸಂಡ್ ಪ್ರತಿಯೊಬ್ಬರಿಗೆ ಎಷ್ಟು ಇನ್ಕ್ರೀಸ್ ಮಾಡ್ತಾರಪ್ಪ ನಾಲ್ಕು ಸಾವಿರ ಇನ್ಕ್ರೀಸ್ ಮಾಡ್ತಾರೆ ಡಿವೈಡೆಡ್ ಬೈ ತ್ರೀ ಎಕ್ಸ್ ಪ್ಲಸ್ ಫೋರ್ ತೌಸಂಡ್ ಮಾಡಿದಾಗ ಎಷ್ಟು ಬರುತ್ತಪ್ಪ ಹೊಸ ರೇಷೋ ಅಂದರೆ ಫೋರ್ಟಿ ಇಷ್ಟು ಫಿಫ್ಟಿ ಸೆವೆನ್ ಬರುತ್ತೆ ಅಂತ ಹೇಳಿದ್ದಾರೆ ಫೋರ್ಟಿ ಡಿವೈಡೆಡ್ ಬೈ ಫಿಫ್ಟಿ ಸೆವೆನ್ ಸೊ ನೋಡಿರಿ ಇಕ್ವೇಶನ್ ಇದೆ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ಫಿಫ್ಟಿ ಸೆವೆನ್ ಇಂಟು

ಸೊ ಇಲ್ಲಿ ನೋಡ್ರಿ ಇಲ್ಲಿ ಒನ್ ಫೋರ್ಟೀನ್ ಎಕ್ಸ್ ಇದೆ ಇಲ್ಲಿ ಒನ್ ಟ್ವೆಂಟಿ ಎಕ್ಸ್ ಇದೆ ಸೊ ಒನ್ ಟ್ವೆಂಟಿ ಎಕ್ಸ್ ಒನ್ ಫೋರ್ಟೀನ್ಗಿಂತ ಜಾಸ್ತಿ ನಾನು ಇದನ್ನು ಆ ಕಡೆ ಕಳಿಸ್ತೀನಿ ಸೊ ಇಲ್ಲಿ ನೋಡ್ರಿ ಇಲ್ಲಿ ಫಿಫ್ಟಿ ಸೆವೆನ್ ಇಂಟು ಫೋರ್ ತೌಸಂಡ್ ಇದೆ ಇಲ್ಲಿ ಫೋರ್ಟಿ ಇಂಟು ಫೋರ್ ತೌಸಂಡ್ ಇದೆ ಸೊ ಫಿಫ್ಟಿ ಇಂಟು ಫೋರ್ ತೌಸಂಡ್ ಮೋರ್ ದ್ಯಾನ್ ಫೋರ್ಟಿ ಇಂಟು ಫೋರ್ ತೌಸಂಡ್ ಆಗುತ್ತೆ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಅದನ್ನು ಈ ಕಡೆ ತಗೋತೀನಿ ಫಿಫ್ಟಿ ಸೆವೆನ್ ಇಂಟು ಫೋರ್ ತೌಸಂಡ್ ಮೈನಸ್ ಫೋರ್ಟಿ ಇಂಟು ಫೋರ್ ತೌಸಂಡ್ ಇಸ್ ಈಕ್ವಲ್ ಟು ಒನ್ ಟ್ವೆಂಟಿ ಎಕ್ಸ್ ಮೈನಸ್ ಒನ್ ಒನ್ ಫೋರ್ ಎಕ್ಸ್ ಸೊ ನೂರ ಇಪ್ಪತ್ತರಲ್ಲಿ ನೂರು ಹದಿನಾಲ್ಕು ಕಳೆದ್ರೆ ನಿಮ್ಗೆ ಎಷ್ಟು ಬರುತ್ತೆ ಸಿಕ್ಸ್ ಎಕ್ಸ್ ಬರುತ್ತೆ ಸೊ ನೋಡಿರಿ ಎರಡರದರಲ್ಲೂ ಫೋರ್ ತೌಸಂಡ್ ಕಾಮನ್ ಇದೆ ಫೋರ್ ತೌಸಂಡ್ ಕಾಮಂಡ್ ತೊಗೋತೀನಿ ಫೋರ್ ತೌಸಂಡ್ ಇಲ್ಲಿ ಐವತ್ತೇಳು ಉಳೀತು ಮೈನಸ್ ಇಲ್ಲಿ ಎಷ್ಟು ಉಳಿತಪ್ಪ ನಲ್ವತ್ತು ಉಳಿತು ಸೊ ಐವತ್ತೇಳರಲ್ಲಿ ನೀವು ನಲ್ವತ್ತು ಕಳೆದ್ರೆ ಎಷ್ಟು ಉಳಿಯತ್ತೆ ನಿಮಗೆ ಹದಿನೇಳು ಉಳಿಯತ್ತೆ ಇಂಟು ಫೋರ್ ತೌಸಂಡ್ ಸೊ ಇಲ್ಲಿ ಸಿಕ್ಸ್ ಎಕ್ಸ್ ಇದೆ ಸೊ ಇಲ್ಲಿ ನೋಡಿರಿ ಎರಡು ಎರಡು ಸಾವಿರದಲ್ಲೇ ಎರಡು ಮೂರಲೇ ಸೊ ಇಲ್ಲಿ ನೋಡ್ರಿ ತ್ರೀ ಎಕ್ಸ್ ಇಕ್ಕೊಳ್ಟು ಎಷ್ಟಾಯ್ತಪ್ಪ ಅಂದರೆ ತರ್ಟಿ ಫೋರ್ ತೌಸಂಡ್ ರುಪೀಸ್ ಆಯಿತು ಸೊ ನಾವೇನಂತ ಅಬ್ಯೂಮ್ ಮಾಡಿದ್ವಿ ಅಂದರೆ ಲೆಟ್ ತ್ರೀ ಎಕ್ಸ್ ಬಿ ಸುಮಿತ್ ಸ್ಯಾಲ್ರಿ ಅಂತ ಅಸ್ಯೂಮ್ ಮಾಡಿದ್ವಿ ಸೊ ಹಾಗಾಗಿ ತ್ರೀ ಎಕ್ಸ್ ಏನಾಯ್ತು ಅಂದರೆ ತರ್ಟಿ ಫೋರ್ ತೌಸಂಡ್ ಆಯಿತು ಬಟ್ ಇದು ಈಗಿನ ಸ್ಯಾಲ್ರಿ ಅಲ್ಲ ನಮಗೇನು ಕೇಳಿದರೆ ವಾಟ್ ಈಸ್ ಸುಮಿತ್ ಸ್ಯಾಲ್ರಿ ನೋವು ಅಂತ ಕೇಳಿದರೆ ಅದಕ್ಕೇನು ಮಾಡಬೇಕಪ್ಪ ಅಂದರೆ ನಾವು ಪ್ಲಸ್ ಫೋರ್ ತೌಸಂಡ್ ರುಪೀಸ್ನ ಆ್ಯಡ್ ಮಾಡಬೇಕು ಎಷ್ಟು ಬರುತ್ತೆ ಮೂವತ್ತ್ನಾಲ್ಕು ಸಾವಿರಕ್ಕೆ ನಾಲ್ಕುನೂರು ಆ್ಯಡ್ ಮಾಡಿ ನಾಲ್ಕು ಸಾವಿರ ಆ್ಯಡ್ ಮಾಡಿದ್ರೆ ಮೂವತ್ತೆಂಟು ಸಾವಿರ ರೂಪಾಯಿ ಬರುತ್ತೆ ಸೊ ಸುಮಿತ್ ಅವರ ಈಗಿನ ಸ್ಯಾಲ್ರಿ ಎಷ್ಟಿದೆ ಅಪ್ಪ ಅಂದರೆ ಮೂವತ್ತೆಂಟು ಸಾವಿರ ರೂಪಾಯಿ ಇದೆ ಹಾಗಾಗಿ ಆಪ್ಷನ್ ನಂಬರ್ ಡಿ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಇಫ್ ಸವೆ ಪಾಯಿಂಟ್ ಸೆವೆನ್ ಫೈ ಇಷ್ಟು ಎಕ್ಸ್ ಇಶ್ ರೇಷೋ ಫೈ ಇಷ್ಟು ಏಟ್ ದೆನ್ ಎಕ್ಸ್ ಈಸ್ ಈಕ್ವಲ್ ಟು ಅಂತ ಕೇಳಿದ್ದಾರೆ ಸೊ ನೋಡಿರಿ ಪಾಯಿಂಟ್ ಸೆವೆನ್ ಫೈ ಇಷ್ಟು ಎಕ್ಸ್ ಡಬಲ್ ಇಷ್ಟು ಫೈವ್ ಇಂಟು ಏಟ್ ಆದರೆ ಎಕ್ಸಿನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡಿರಿ ಸಿಂಪಲ್ ಏನಪ್ಪ ಅಂದರೆ ಇದರಲ್ಲಿ ಈವೆರಡು ಮಲ್ಟಿಪ್ಲಿಕೇಷನು ಯಾವಾಗಲೂ ಇವೆರಡು ವೆರಡು ಮಲ್ಟಿಪ್ಲಿಕೇಶನ್ಗೆ ಈಕ್ವಲ್ ಇರುತ್ತೆ ಮಲ್ಟಿಪ್ಲಿಕೇಶನ್ ಆಫ್ ಎಕ್ಸ್ಟ್ರೀಮ್ಸ್ ಆಲ್ವೇಸ್ ಈಕ್ವಲ್ ಟು ಮಲ್ಟಿಪ್ಲಿಕೇಶನ್ ಆಫ್ ಮಿಡಲ್ ಟರ್ಮ್ ಅಂತ ಸೊ ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ಅಂದರೆ ಪಾಯಿಂಟ್ ಸೆವೆನ್ ಫೈವ್ ಇಂಟು ಏಯ್ಟ್ ಈಸ್ ಈಕ್ವಲ್ ಟು ಫೈವ್ ಇಂಟು ಎಕ್ಸ್ ಆಗುತ್ತೆ ಪಾಯಿಂಟ್ ಸೆವೆನ್ ಫೈ ಇಂಟು ಏಟ್ ಈಸ್ ಈಕ್ವಲ್ ಟು ಎಷ್ಟಾಗತ್ತಪ್ಪ ಅಂದರೆ ಫೈವ್ ಎಕ್ಸ್ ಆಗುತ್ತೆ ಸೊ ಇಲ್ಲಿ ನೋಡ್ರಿ ನಮಗೆ ಎಕ್ಸ್ ವ್ಯಾಲ್ಯೂ ಬೇಕು ನಾನೇನು ಮಾಡ್ತೀನಿ ಪಾಯಿಂಟ್ ಸೆವೆನ್ ಫೈವ್ ಇಂಟು ಏಟ್ ಡಿವೈಡೆಡ್ ಬೈ ಫೈವ್ ಮಾಡ್ತೀನಿ ಸೊ ನೋಡಿರಿ ಇಲ್ಲಿ ಐದರಲ್ಲೇ ಕ್ಯಾನ್ಸಲ್ ಆಗುತ್ತೆ ಎಪ್ಪತ್ತೈದು ಐದು ಒಂದಲೇ ಇಲ್ಲಿ ಪಾಯಿಂಟಿದೆ ಪಾಯಿಂಟ್ ಇಡೋಣ ಐದು ಒಂದಲೇ ಎರಡು ಉಳಿತು ಇಪ್ಪತ್ತೈದು ಆಯಿತು ಐದು ಐದಲೇ ಇಪ್ಪತ್ತೈದು ಸೊ ಪಾಯಿಂಟ್ ಒನ್ ಫೈವ್ ಇಂಟು ಏಟ್ ಮಾಡಬೇಕು ಪಾಯಿಂಟ್ ಒನ್ ಫೈವ್ ಇಂಟು ಏಟ್ ಮೇಲೆ ಹೆಂಗೆ ಮಾಡ್ತೀರಾ ಪಾಯಿಂಟ್ ಒನ್ ಫೈವ್ ಇಂಟು ಏಟ್ ಐದಲೇ ನಲವತ್ತು ಕೈಲ ಬಂತು ನಾಲ್ಕು ಎಂಟು ಎಂಟೊಂದಲೇ ಎಂಟು ಪ್ಲಸ್ ಎರಡು ನಾಲ್ಕು ಹನ್ನೆರಡು ಆಯಿತು ಕೈಲ ಬಂತು ಒಂದು ಸೊ ಇಲ್ಲಿ ಡಾಟ್ ಇಡ್ರಿ ಎರಡು ಆದಮೇಲೆ ಡಾಟ್ ಇದೆ ಡಾಟ್ ಇಡಬೇಕು ಎಂಟು ಎಂಟು ಸೊನ್ನೆ ಸೊನ್ನೆ ಆಗುತ್ತೆ ಇಲ್ಲಿ ಒಂದಿರೋದ್ರಿಂದ ಒಂದು ಬರುತ್ತೆ ಸೊ ಉತ್ತರ ಏನಾಗುತ್ತಪ್ಪ ಅಂದರೆ ಒನ್ ಪಾಯಿಂಟ್ ಟೂ ಆಗುತ್ತೆ ಆಪ್ಷನ್ ನಂಬರ್ ಬಿ ಆಗುತ್ತೆ ಸೊ ಮೇನ್ ನೀವು ನೆನ್ಪಿಟ್ಕೋಬೇಕಾಗಿರೋದು ಇವೆರಡು ಮಲ್ಟಿಪ್ಲಿಕೇಷನು ಇವೆರಡಕ್ಕೂ ಈಕ್ವಲ್ ಇರುತ್ತೆ ಇದೊಂದು ನಿಮಗೆ ನೆನಪಿದ್ರೆ ಈ ಕ್ವೆಶನ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಸೊ ನೆಕ್ಸ್ಟ್ ಕ್ವೆಶನ್ ನೋಡಿರಿ ದ ಸಮ್ ಆಫ್ ತ್ರೀ ನಂಬರ್ಸ್ ಈಸ್ ನೈಂಟಿ ಏಯ್ಟ್ ಇಫ್ ದ ರೇಷಿಯೋ ಆಫ್ ಫಸ್ಟ್ ಟು ಸೆಕೆಂಡ್ ಈಸ್ ಟು ಇಸ್ ಟು ತ್ರೀ ಆ್ಯಂಡ್ ದಟ್ ಆಫ್ ಸೆಕೆಂಡ್ ಟು ತರ್ಡ್ ಈಸ್ ಫೈವ್ ಇಷ್ಟು ಏಯ್ಟ್ ದೆನ್ ದ ಸೆಕೆಂಡ್ ನಂಬರ್ ಈಸ್ ಸೊ ಇಲ್ಲೇನಂದರೆ ಮೊದಲ ಮೂರು ಸಂಖ್ಯೆಗಳ ಮೊತ್ತ ಕೊಟ್ಬಿಟ್ಟಿದ್ದಾರೆ ಮೂರು ಸಂಖ್ಯೆಗಳ ಮೊತ್ತ ಎಷ್ಟಿದೆ ಅಪ್ಪ ಅಂದರೆ ತೊಂಬತ್ತೆಂಟಿದೆ ಮೊದಲನೇ ಸಂಖ್ಯೆಯಿಂದ ಎರಡನೇ ಸಂಖ್ಯೆಗೆ ರೇಷೋ ಎಷ್ಟಿದೆ ಅಂದರೆ ಟೂ ಟು ತ್ರೀ ಇದೆ ಎರಡನೇ ಸಂಖ್ಯೆಯಿಂದ ಮೂರನೇ ಸಂಖ್ಯೆಗೆ ರೇಷೋ ಎಷ್ಟಿದೆ ಅಂದರೆ ಫೈ ಇಷ್ಟು ಇದೆ ಹಾಗಾದರೆ ಎರಡನೇ ನಂಬರ್ ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡಿರಿ ನಾವು ಮೂರು ಟರ್ಮ್ನ ಎ ಬಿ ಸಿ ಅಂತ ಅಸ್ಯೂಮ್ ಮಾಡೋಣ ಸೊ ನಮಗಿಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಎ ಪ್ಲಸ್ ಬಿ ಪ್ಲಸ್ ಸಿ ಕೊಲ್ಟು ಅಂತ ಕೊಟ್ಟಿದ್ದಾರೆ ತೊಂಬತ್ತೆಂಟು ಅಂತ ಕೊಟ್ಟಿದ್ದಾರೆ ಆಮೇಲೆ ಏನು ಕೊಟ್ಟಿದ್ದಾರೆ ಅಂದರೆ ಎ ಇಷ್ಟು ಬಿ ಎಷ್ಟು ಅಂತ ಕೊಟ್ಟಿದ್ದಾರೆ ಟೂ ಇಷ್ಟು ತ್ರೀ ಅಂತ ಕೊಟ್ಟಿದ್ದಾರೆ ಬಿ ಇಷ್ಟು ಸಿ ಎಷ್ಟಂತ ಕೊಟ್ಟಿದ್ದಾರೆ ಫೈವ್ ಇಷ್ಟು ಏಯ್ಟ್ ಅಂತ ಕೊಟ್ಟಿದ್ದಾರೆ ಸೊ ನಾವೇನು ಏನು ಹಿಡಿಬೇಕಂದರೆ ಎ ಇಷ್ಟು ಬಿ ಇಷ್ಟು ಸಿ ಕಂಡು ಸೊ ಈ ಥರ ಇದ್ದಾಗ ಏನು ಮಾಡ್ತೀರಪ್ಪ ಅಂದರೆ ಎ ಇಷ್ಟು ಬಿ ಆಮೇಲೆ ಬಿ ಇಷ್ಟು ಸಿ ಬರ್ಕೊರಿ ನೋಡಿರಿ ಯಾವಾಗಲೂ ಫಸ್ಟ್ ಟರ್ಮ್ ಏನಿರುತ್ತೆಂದರೆ ಎ ಇಂಟು ಬಿ ಸೆಕೆಂಡ್ ಟರ್ಮ್ ಬಿ ಇಂಟು ಬಿ ತರ್ಡ್ ಟೈಮ್ ಬಿ ಇಂಟು ಸಿ ಸೊ ಇಲ್ಲಿ ಬರ್ಕೊಳ್ಳೋಣ ಎ ಇಷ್ಟು ಬಿ ಏನಿದೆ ಟೂ ಇಷ್ಟು ತ್ರೀ ಇದೆ ಅದೇ ಥರನಾಗಿ ಸಿ ಬಿ ಇಷ್ಟು ಸಿ ಏನಿದೆ ಫೈವ್ ಇಷ್ಟು ಏಯ್ಟ್ ಇದೆ ಸೊ ಇಲ್ಲಿ ನೋಡ್ರಿ ಎ ಏನಾಗುತ್ತೆಂದರೆ ಟೂ ಇಂಟು ಫೈವ್ ಎ ಇಷ್ಟು ಬಿ ಇಷ್ಟು ಸಿ ಏನಾಗುತ್ತಂದರೆ ಟೂ ಇಂಟು ಫೈವ್ ಎಷ್ಟಾಯಿತು ಟೆನ್ ನೆಕ್ಸ್ಟ್ ಬಿ ಏನಾಗುತ್ತಂದರೆ ತ್ರೀ ಇಂಟು ಫೈವ್ ಫಿಫ್ಟೀನ್ ನೆಕ್ಸ್ಟ್ ಸಿ ಏನಾಗುತ್ತೆ ಅಂದರೆ ತ್ರೀ ಇಂಟು ಏಟ್ ಆಗುತ್ತೆ ಟ್ವೆಂಟಿ ಫೋರ್ ಸಿಂಪಲ್ ಈ ಥರ ಇದ್ದಾಗ ಏನು ಮಾಡಿರಿ ಹಿಂಗೆ ಬರ್ಕೋರಿ ಬರ್ಕೊಂಬಿಟ್ಟು ಫಸ್ಟ್ ಹಿಂಗೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊತು ಬಿ ಒಂದೇ ಸ್ಟ್ರೇಟ್ ಇರುತ್ತೆ ಬಿರ್ ಬಿಟ್ಟರೆ ಎರಡು ಕೂಡ ಕ್ರಾಸ್ ಮಲ್ಟಿಪ್ಲಿಕೇಶನ್ ಇರುತ್ತೆ ಎ ಇಂಟು ಬಿ ಬಿ ಇಂಟು ಬಿ ಬಿ ಇಂಟು ಸಿ ಮಾಡ್ದಾಗ ನಿಮ್ಗೆ ಏನಾಗುತ್ತೆ ಅಂದರೆ ಎ ಇಷ್ಟು ಬಿ ಇಷ್ಟು ಸಿ ಸಿಗುತ್ತೆ ಸೊ ನೋಡಿರಿ ಎ ಇಷ್ಟು ಬಿ ಇಷ್ಟು ಸಿ ರೇಷೋ ಏನಿದೆ ಟೆನ್ ಇಷ್ಟು ಫಿಫ್ಟೀನ್ ಇಷ್ಟು ಟ್ವೆಂಟಿ ಫೋರ್ ಇದು ಯಾವುದು ಇದರಿಂದ ಭಾಗ ಆಗೋಲ್ಲ ಸೊ ಹಾಗೆ ರೇಷೋ ಇದೇ ಇರುತ್ತೆ ನಮಗೇನು ಕೊಟ್ಟಿದ್ದಾರೆ ಎ ಬಿ ಸಿ ಈಕ್ವಲ್ ಟು ನೈಂಟಿ ಏಯ್ಟ್ ಅಂತ ಕೊಟ್ಟಿದ್ದಾರೆ ಸೊ ನೋಡಿರಿ ಟೆನ್ ಪ್ಲಸ್ ಫಿಫ್ಟೀನ್ ಎಷ್ಟಾಗುತ್ತೆ ಟ್ವೆಂಟಿ ಫೈ ಟ್ವೆಂಟಿ ಫೈವ್ ಪ್ಲಸ್ ಟ್ವೆಂಟಿ ಫೋರ್ ಎಷ್ಟಾಗುತ್ತೆ ಫೋರ್ಟಿ ನೈನ್ ಆಗುತ್ತೆ ಇವಾಗ ಏನಂದರೆ ಫೋರ್ಟಿ ನೈನ್ ಪಾರ್ಟ್ಸ್ ಇಕ್ವಲ್ ಟು ಎಷ್ಟಾಗುತ್ತಪ್ಪ ಅಂದರೆ ತೊಂಬತ್ತೆಂಟಾಗುತ್ತೆ ನಿಮಗೆ ಕ್ವೆಶನಲ್ಲಿ ಏನು ಕೇಳಿದ್ದಾರೆ ಅಂದರೆ ಸೆಕೆಂಡ್ ನಂಬರ್ ಎಷ್ಟಾಗುತ್ತೆ ಅಂತ ಕೇಳಿದರೆ ಸೆಕೆಂಡ್ ನಂಬರ್ ಎಷ್ಟು ಎಷ್ಟಿದೆ ಫಿಫ್ಟೀನ್ ಇದೆ ಫಿಫ್ಟೀನ್ ಪಾರ್ಟ್ ಈಕ್ವಲ್ ಟು ಎಷ್ಟು ಅಂತ ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ನೈಂಟಿ ಏಯ್ಟ್ ಇಂಟು ಫಿಫ್ಟೀನ್ ಡಿವೈಡೆಡ್ ಬೈ ಫೋರ್ಟಿ ನೈನ್ ನಲ್ವತ್ತೊಂಬತ್ತೊಂದಲೇ ನಲ್ವತ್ತೊಂಬತ್ತೆರಡಲೇ ಹದಿನೈದು ಎರಡಲೇ ಮೂವತ್ತು ಸೊ ಉತ್ತರ ಏನಾಗುತ್ತಪ್ಪ ಅಂದರೆ ಆಪ್ಷನ್ ನಂಬರ್ ಬಿ ಆಗುತ್ತೆ ಸೊ ಇದರಲ್ಲಿ ನೀವು ಮೇನ್ ನೆನ್ಪಿಟ್ಕೋಬೇಕಾಗಿರೋದಂದ್ರೆ ಇದು ಎ ಇಷ್ಟು ಬಿ ಇಷ್ಟು ಸಿ ಹೆಂಗೆ ಕಂಡು ಹಿಡಿಯೋದು ಅಂತ ನೋಡ್ರಿ ಇನ್ನೊಂದು ಸರಿ ಹೇಳ್ತೀನಿ ಫಸ್ಟು ಎ ಇಷ್ಟು ಬಿ ಬರ್ಕೊಂಬಿಡ್ರಿ ಆಮೇಲೆ ಬಿ ಇಷ್ಟು ಸಿ ಬರ್ಕೊರಿ ಎ ಟರ್ಮ್ ಏನಿರುತ್ತೆ ಅಂದರೆ ಎ ಇಂದ ಬಿಗ್ಗೆ ಮಲ್ಟಿಪ್ಲೈ ಆಗೋದು ಬಿ ಟರ್ಮು ಬಿ ಇಂದ ಬಿ ಮಲ್ಟಿಪ್ಲೈ ಆಗೋದು ಸಿ ಟರ್ಮು ಬಿ ಇಂದ ಸಿಗೆ ಮಲ್ಟಿಪ್ಲೈ ಆಗೋದು ಸೊ ಆವಾಗ ನಿಮಗೆ ಎ ಇಷ್ಟು ಬಿ ಇಷ್ಟು ಸಿ ಬರುತ್ತೆ ಸೊ ಹಾಗಾಗಿ ಉತ್ತರ ಎಷ್ಟು ಬರುತ್ತೆಂದರೆ ಆಪ್ಷನ್ ನಂಬರ್ ಬಿ ಬರುತ್ತೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಇಫ್ ಆರ್ ಎಸ್ ಸೆವೆನ್ ಏಯ್ಟಿ ಟು ಬಿ ಡಿವೈಡೆಡ್ ಇಂಟು ತ್ರೀ ಪಾರ್ಟ್ಸ್ ಪ್ರೊಫೆಷ್ನಲ್ ಟು ಒನ್ ಒನ್ ಬೈ ಟು ಇಂಟು ಟೂ ಬೈ ತ್ರೀ ಒನ್ ಬೈ ಟು ಇಷ್ಟು ಟು ಬೈ ತ್ರೀ ಇಷ್ಟು ತ್ರೀ ಬೈ ಫೋರ್ ದೆನ್ ದ ಫಸ್ಟ್ ಪಾರ್ಟ್ ಈಸ್ ಸೊ ಇಲ್ಲೇನು ಮಾಡಿದ್ರಂದರೆ ಏಳುನೂರ ಎಂಬತ್ತೆರಡು ರೂಪಾಯಿನ ಮೂರು ಪಾರ್ಟ್ದಲ್ಲಿ ಡಿವೈಡ್ ಮಾಡಿದ್ದಾರೆ ಸೊ ಅದು ರೇಷ ರೇಷೋ ಏನಿದೆ ಅಪ್ಪ ಅಂದರೆ ಒನ್ ಬೈ ಟೂ ಇಷ್ಟು ಟೂ ಬೈ ತ್ರೀ ಇದೆ ಇಷ್ಟು ತ್ರೀ ಬೈ ಫೋರ್ ಇದೆ ಹಾಗಾದರೆ ಫಸ್ಟ್ ಪಾರ್ಟ್ ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡಿರಿ ನಾವು ಮೂರು ಪಾರ್ಟ್ಸ್ನ ಎ ಬಿ ಸಿ ಅಂತ ಬರ್ಕೊಳ್ಳೋಣ ಸೊ ಎ ಪಾರ್ಟ್ ಏನಿದೆ ಒನ್ ಬೈ ಟೂ ಬಿ ಪಾರ್ಟ್ ಏನಿದೆ ಟೂ ಬೈ ತ್ರೀ ಸಿ ಪಾರ್ಟ್ ಏನಿದೆ ತ್ರೀ ಬೈ ಫೋರ್ ಇದೆ ಸೊ ನೋಡ್ರಿ ಇಲ್ಲಿ ಒಂದು ಕಾಮನ್ ಅಬ್ಸರ್ವೇಷನ್ ಮಾಡಿರಿ ಡಿನೇಟ್ರ್ ಯಾವುದೂ ಕಾನ್ಸ್ಟೆಂಟ್ ಇಲ್ಲ ಫಸ್ಟ್ ನೀವೇನು ಮಾಡಬೇಕು ಡಿನಾಮಿನೇಟ್ರ್ ಕಾನ್ಸ್ಟೆಂಟ್ ಮಾಡಬೇಕು ಅವಾಗ ಮಾತ್ರ ಏನಂದರೆ ರೇಷ್ಯೂ ಕರೆಕ್ಟಾಗಿ ಬರುತ್ತೆ ಸೊ ಡಿನಾಮಿನೇಟ್ರಲ್ಲಿ ಏನಿದೆ ಅಂದರೆ ಫಸ್ಟಲ್ಲಿ ಟೂ ಇದೆ ಸೆಕೆಂಡಲ್ಲಿ ತ್ರೀ ಇದೆ ತರ್ಡ್ರಲ್ಲಿ ಫೋರ್ ಇದೆ ಸೊ ನೀವು ಇದನ್ನು ಯಾವ ಥರ ಕಾನ್ಸ್ಟೆಂಟ್ ಮಾಡ್ಕೋತೀರಪ್ಪ ಅಂದರೆ ಎಲ್ ಸಿ ಎಮ್ ತೊಗೋತೀರಾ ಯಾವ್ದ್ರದ್ದು ಟೂ ತ್ರೀ ಮತ್ತು ಫೋರು ಸೊ ಟೂ ತ್ರೀ ಫೋರ್ದು ಎಲ್ ಸಿ ಎಮ್ ಎಷ್ಟು ಬರುತ್ತೆ ಅಂದರೆ ಟ್ವೆಲ್ವ್ ಬರುತ್ತೆ ಸೊ ನೀವು ಹೀಗಾಗಿ ಪ್ರತಿಯೊಂದು ಸಂಖ್ಯೆಗೂ ಇಂಟು ಟು ಟ್ವೆಲ್ ಮಾಡ್ತಾ ಹೋಗ್ರಿ ಸೊ so, ಟ್ವೆಲ್ 2, 12 ಟ್ವೆಲ್ ಬೈ ತ್ರೀ ಇಂಟು ಟೂ ಯಾಕಂದ್ರೆ 3 ಇದೆ ಟ್ವೆಲ್ ಇಂಟು ತ್ರೀ 2 ಬೈ ಫೋರ್ ಸೊ ಇಲ್ಲಿ 3 ಎರಡೊಂದಲೆ ಎರಡು ಆರಲೆ ಮೂರೊಂದರೆ ಮೂರು ನಾಲ್ಕಲೇ ನಾಲ್ಕು ಒಂದಲೇ ನಾಲ್ಕು ಮೂರಲೇ ಸೊ ನಿಮಗೇನು ಉಳಿತಪ್ಪ ಅಂದರೆ ಸಿಕ್ಸ್ ಏಟ್ ಮತ್ತೆ ನೈನ್ ಸಿಕ್ಸ್ ಇಷ್ಟು 9. ಇಷ್ಟು ನೈನ್ ಉಳಿತು ಸೊ ಇದರಲ್ಲಿ ನೀವೇನು ಕಂಡುಹಿಡಬೇಕಂದ್ರೆ ಫಸ್ಟ್ ಪಾರ್ಟ್ ಸಿಕ್ಸ್ ಎಷ್ಟು ಅಂತ ಕಂಡುಹಿಡಬೇಕು ಸೊ ನೋಡಿರಿ ಆರು ಪ್ಲಸ್ ಎಂಟು ಎಷ್ಟು ಹದಿನಾಲ್ಕು ಹದಿನಾಲ್ಕು ಪ್ಲಸ್ ಒಂಬತ್ತು ಮಾಡಿದಾಗ ಎಷ್ಟು ಬರುತ್ತೆ ನಿಮಗೆ ಇಪ್ಪತ್ತ್ಮೂರು ಬರುತ್ತೆ ಸೊ ನಿಮ್ಗೆ ಏನು ಕೊಟ್ಟಿದ್ದಾರೆ ಅಂದರೆ ಟ್ವೆಂಟಿ ತ್ರೀ ಪಾರ್ಟ್ಸ್ ಟು ಸವೆನ್ ಏಯ್ಟಿ ಟು ರುಪೀಸ್ ಅಂತ ಕೊಟ್ಟಿದ್ದಾರೆ ಸೊ ನೀವೇನು ಕಂಡು ಅಂದರೆ ಸಿಕ್ಸ್ ಪಾರ್ಟ್ ಟು ಎಷ್ಟು ಅಂತ ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ಸೆವೆನ್ ಏಯ್ಟಿ ಟು ಇಂಟು ಸಿಕ್ಸ್ ಡಿವೈಡೆಡ್ ಬೈ ಟ್ವೆಂಟಿ ತ್ರೀ ಇಪ್ಪತ್ತ್ಮೂರು ಅಂದಲೇ ಇಪ್ಪತ್ತ್ಮೂರು ಮೂರಲೆ ಅರವತ್ತೊಂಬತ್ತಾಯಿತು ಸೊ ಒಂಬತ್ತು ಉಳಿತು ತೊಂಬತ್ತೆರಡು ಆಯಿತು ಇಪ್ಪತ್ತ್ಮೂರು ನಾಲ್ಕಲೇ ತೊಂಬತ್ತೆರಡು ಸೊ ನಿಮ್ಗೆ ಎಷ್ಟು ಉಳಿತಪ್ಪ ಅಂದ್ರೆ ತರ್ಟಿ ಫೋರ್ ಇಂಟು ಸಿಕ್ಸ್ ಉಳಿತು ಸೊ ನೋಡಿರಿ ತರ್ಟಿ ಫೋರ್ ಇಂಟು ಸಿಕ್ಸ್ ಮಾಡಿದಾಗ ಎಷ್ಟು ಬರುತ್ತೆ ನೋಡಿರಿ ಆರು ನಾಲ್ಕಲೇ ಇಪ್ಪತ್ತ್ನಾಲ್ಕು ಕೈಲಾ ಬಂತು ಎರಡು ಆರು ಮೂರಲೇ ಹದಿನೆಂಟು ಪ್ಲಸ್ ಎರಡು ಎಷ್ಟಾಗುತ್ತೆ ಇಪ್ಪತ್ತಾಗುತ್ತೆ ಎರಡು ನೂರ ನಾಲ್ಕು ಬರುತ್ತೆ ಹಾಗಾಗಿ ಆಪ್ಷನ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಡಿ ಆಗುತ್ತೆ ಸೊ ಈ ಥರ ಕ್ವಶನ್ ಕೊಟ್ಟಾಗ ಫಸ್ಟ್ ಇವೇನಿರುತ್ತಲ್ಲ ಈ ರೇಷೋ ನೀವು ಫ್ರ್ಯಾಕ್ಷನ್ ಇದ್ದಿದ್ರೆ ನ್ಯಾಚುರಲ್ ನಂಬರ್ಸ್ ಮಾಡ್ಕೊರಿ ಆವಾಗ ನಿಮಗೆ ಕ್ವಶನ್ಸ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಸೊ ಅದನ್ನೇ ಅದನ್ನು ಯಾವ ಥರ ಮಾಡ್ತೀರಪ್ಪ ಅಂದರೆ ಡಿನಾಮಿನೇಟರ್ದು ಎಲ್ ಸಿ ಎಮ್ ತಗೊಂಡು ನೀವು ಫ್ರ್ಯಾಕ್ಷನ್ಸ್ನ ನ್ಯಾಚುರಲ್ ನಂಬರ್ ಮಾಡ್ಕೊರಿ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಇಫ್ ಫೋರ್ಟಿ ಪರ್ಸೆಂಟ್ ಆಫ್ ಎ ನಂಬರ್ ಈಸ್ ಈಕ್ವಲ್ ಟು ಟು ಅನದರ್ ನಂಬರ್ ವಾಟ್ ಈಸ್ ದ ರೇಷಿಯೋ ಆಫ್ ಫಸ್ಟ್ ನಂಬರ್ ಟು ಸೆಕೆಂಡ್ ನಂಬರ್ ಸೊ ನಲ್ವತ್ತು ಪರ್ಸೆಂಟ್ ಒಂದು ನಂಬರ್ ಈಸ್ ಈಕ್ವಲ್ ಟು ಎಷ್ಟಿದೆಯಪ್ಪ ಅಂದರೆ ಮೂರನೇ ಎರಡನೇ ಭಾಗ ಆಫ್ ಇನ್ನೊಂದು ನಂಬರ್ ಇದೆ ಹಾಗಾದರೆ ಒಂದೇ ನಂಬರಿಂದ ಎರಡನೇ ನಂಬರಿಗೆ ಎಷ್ಟು ರೇಷೋ ಇದೆ ಅಂತ ಸೊ ನೋಡ್ರಿ ನಾನು ಏನು ಮಾಡೋಣ ಎರಡು ನಂಬರ್ನ ಎ ಮತ್ತು ಬಿ ಅಂತ ತೊಗೋತೀನಿ ನೋಡಿರಿ ಈ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಫೋರ್ಟಿ ಪರ್ಸೆಂಟ್ ಪರ್ಸೆಂಟೇಜ್ ಇರೋದಕ್ಕೆ ನಾನು ಏನು ಮಾಡ್ತೀನಿ ಡಿವೈಡೆಡ್ ಬೈ ಹಂಡ್ರೆಡ್ ಫೋರ್ಟಿ ಪರ್ಸೆಂಟ್ ಆಫ್ ಎ ಈಕ್ವಲ್ ಟು ಟೂ ಬೈ ತರ್ಡ್ ಅಂದರೆ ಟೂ ಡಿವೈಡೆಡ್ ಬೈ ತ್ರೀ ಆಫ್ ಬಿ ಅಂತ ಕೊಟ್ಟಿದ್ದಾರೆ ಹಾಗಾದರೆ ನಾವೇನು ಕಂಡುಹಿಡಬೇಕಂದ್ರೆ ಎ ಇಷ್ಟು ಬಿ ಎಷ್ಟು ಅಂತ ಕಂಡುಹಿಡಬೇಕು ಸೊ ನೋಡಿರಿ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಎರಡು ಎರಡಲೇ ಎರಡೆರಡಲೇ ಎರಡು ಇಲ್ಲೇ ಸೊ ನೋಡಿರಿ ಟೂ ಬೈ ಫೈವ್ ಎ ಈಸ್ ಈಕ್ವಲ್ ಟು ಟೂ ಬೈ ತ್ರೀ ಬಿ ಇದೆ ಸೊ ಎ ಬೈ ಬಿ ಮಾಡಬೇಕು ಇವಾಗ ಎ ಬೈ ಬಿ ಮಾಡಿದ್ರೆ ಬಿ ಈ ಕಡೆ ಬರುತ್ತೆ ಇಲ್ಲೇನು ಉಳಿಯುತ್ತಪ್ಪ ಟೂ ಬೈ ತ್ರೀ ಉಳಿಯುತ್ತೆ ನಾನು ಇದನ್ನು ಈ ಕಡೆ ಕಳಿಸ್ತೀನಿ ಏನಾಗುತ್ತೆ ಚೇಂಜ್ ಆಗುತ್ತೆ ಫೈವ್ ಬೈ ಟೂ ಆಗುತ್ತೆ ಇಲ್ಲಿ ಟೂ ಬೈ ಫೈವ್ ಇದ್ದು ಆ ಕಡೆ ಹೋದಾಗ ಏನಾಗುತ್ತಪ್ಪ ಫೈವ್ ಬೈ ಟೂ ಆಗುತ್ತೆ ಸೊ ನೋಡಿರಿ ಈ ಎರಡು ಈ ಎರಡು ಕ್ಯಾನ್ಸಲ್ ಆಗುತ್ತೆ ಎ ಬೈ ಬಿ ಎಷ್ಟು ಉಳಿಯತ್ತಪ್ಪ ಅಂದರೆ ನಿಮಗೆ ಫೈವ್ ಬೈ ತ್ರೀ ಸೊ ರೇಷೋ ಏನಾಗುತ್ತೆ ಅಂದರೆ ಫೈವ್ ಇಷ್ಟು ತ್ರೀ ಆಗುತ್ತೆ ಹಾಗಾಗಿ ಆಪ್ಷನ್ ನಂಬರ್ ಯಾವುದಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಸಿ ಆಗುತ್ತೆ ಸೊ ನೋಡ್ರಿ ಸಿಂಪಲ್ ಫೋರ್ಟಿ ಪರ್ಸೆಂಟ್ ಆಫ್ ಎ ನಂಬರ್ ಅಂದಾಗ ಫೋರ್ಟಿ ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಎ ಇಸ್ ಈಕ್ವಲ್ ಟು ಎಷ್ಟು ಅಂತ ಹೇಳಿದರೆ ಟೂ ಬೈ ತ್ರೀ ಆಫ್ ಬಿ ಅಂತ ಹೇಳಿದ್ದಾರೆ ಸೊ ಇದನ್ನು ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡಿ ರೇಷೋ ಕಂಡು ನಿಮ್ಗೆ ಕಂಡಿಡ್ದಾಗ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತಪ್ಪ ಅಂದರೆ ಫೈವ್ ಇಷ್ಟು ತ್ರೀ ಆಪ್ಷನ್ ನಂಬರ್ ಸಿ ಬರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಇಫ್ ಟು ನಂಬರ್ಸ್ ಆರ್ ಇನ್ ದ ರೇಷೋ ಆಫ್ ಫೈ ಟು ನೈ ತ್ರೀ ಇಸ್ ಟು ಫೈವ್ ಇಫ್ ನೈನ್ ಈಸ್ ಸಬ್ಸ್ಟ್ರಾಕ್ಟೆಡ್ ಫ್ರಮ್ ಈಚ್ ದ ನ್ಯೂ ನಂಬರ್ ಆರ್ ಇನ್ ದ ರೇಷೋ ಆಫ್ ಟ್ವೆಲ್ವ್ ಈಸ್ ಟು ಟ್ವೆಂಟಿ ತ್ರೀ ದ ಸ್ಮಾಲರ್ ನಂಬರ್ ಈಸ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನೋಡ್ರಿ ನಮ್ಗೆ ಏನು ಕೊಟ್ಟಿದ್ದಾರೆ ಅಂದರೆ ಎರಡು ನಂಬರ್ ರೇಷೋ ಕೊಟ್ಟಿದ್ದಾರೆ ಅವು ಯಾವುದ್ರಲ್ಲಿದ್ದಾವಪ್ಪ ಅಂದರೆ ತ್ರೀ ಇಸ್ ಟು ಫೈವ್ ಒಳಗಿದ್ದಾವೆ ಸೊ ಅದರಿಂದ ನಾವೇನಾದರೂ ಒಂಬತ್ತನ್ನ ಪ್ರತಿಯೊಂದು ನಂಬರಿಂದ ಸಬ್ಸ್ಟ್ರಾಕ್ಟ್ ಮಾಡಿದರೆ ನಮ್ಮದು ಹೊಸ ರೇಷೋ ಎಷ್ಟು ಬರುತ್ತಪ್ಪ ಅಂದರೆ ಟ್ವೆಲ್ವ್ ಇಸ್ ಟು ಟ್ವೆಂಟಿ ತ್ರೀ ಬರುತ್ತೆ ಹಾಗಾದರೆ ಸ್ಮಾಲರ್ ನಂಬರಿಂದ ಎಷ್ಟು ವ್ಯಾಲ್ಯೂ ಅಂತ ಕೇಳಿದರೆ ಸೊ ನಾವೇನು ಮಾಡೋಣ ಲೆಟ್ ಸ್ಮಾಲರ್ ನಂಬರ್ ಬಿ ಅಂತೇಳಿ ಸ್ಮಾಲರ್ ನಂಬರ್ ಬಿ ತ್ರೀ ಎಕ್ಸ್ ಅಂತ ಬರ್ಕೊಳ್ಳೋಣ ಆಮೇಲೆ ಲಾರ್ಜರ್ ನಂಬರ್ ಲಾರ್ಜೆಸ್ಟ್ ನಂಬರ್ ಅಥವಾ ಲಾರ್ಜರ್ ನಂಬರ್ ಏನಾಗುತ್ತೆ ಅಂದರೆ ಲಾರ್ಜರ್ ನಂಬರ್ ಬಿ ಫೈವ್ ಎಕ್ಸ್ ಅಂತ ಫೈವ್ ಎಕ್ಸ್ ಆಗುತ್ತೆ ಕ್ವಶನಲ್ಲಿ ಏನು ಹೇಳಿದ್ರಪ್ಪ ಅಂದರೆ ತ್ರೀ ಎಕ್ಸ್ ಮೈನಸ್ ನೈನ್ ಡಿವೈಡೆಡ್ ಬೈ ಫೈವ್ ಎಕ್ಸ್ ನೈ ಮೈನಸ್ ನೈನ್ ಮಾಡಿದಾಗ ಎಷ್ಟು ಬರುತ್ತಪ್ಪ ಅಂತ ಹೇಳಿದರೆ ಟ್ವೆಲ್ ಡಿವೈಡೆಡ್ ಬೈ ಟ್ವೆಂಟಿ ತ್ರೀ ಬರುತ್ತೆ ಅಂತ ಹೇಳಿದ್ದಾರೆ ಸೊ ನೋಡಿರಿ ತ್ರೀ ಎಕ್ಸ್ ಮೈನಸ್ ನೈನ್ ಡಿವೈಡೆಡ್ ಬೈ ಫೈವ್ ಎಕ್ಸ್ ಮೈನಸ್ ನೈನ್ ಇಸ್ ಈಕ್ವಲ್ ಟು ಅಂದರೆ ಟ್ವೆಲ್ ಬೈ ಟ್ವೆಂಟಿ ತ್ರೀ ಆಗುತ್ತೆ ಹಾಗಾದರೆ ನಾವೇನು ಕಂಡಿಡಬೇಕಂದ್ರೆ ತ್ರೀ ಎಕ್ಸ್ ಎಷ್ಟು ಟು ಅಂತ ಕಂಡುಹಿಡೀಬೇಕು ನೋಡಿರಿ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ಟ್ವೆಂಟಿ ತ್ರೀ ಇಂಟು ತ್ರೀ ಎಕ್ಸ್ ಮೈನಸ್ ನೈನ್ ಇಸ್ ಈಕ್ವಲ್ ಟು ಟ್ವೆಲ್ವ್ ಇಂಟು ಫೈವ್ ಎಕ್ಸ್ ಮೈನಸ್ ನೈನ್ ಆಗುತ್ತೆ ಸೊ ನೋಡ್ರಿ ಇಪ್ಪತ್ತ್ಮೂರು ಮೂರಲೇ ಎಷ್ಟಾಗುತ್ತಪ್ಪ ಅಂದರೆ ಸಿಕ್ಸ್ಟಿ ನೈನ್ ಎಕ್ಸ್ ಆಗುತ್ತೆ ಸೊ ಟ್ವೆಂಟಿ ತ್ರೀ ಇಂಟು ನೈನ್ ಅದೇ ಥರ ಇಡ್ತೀನಿ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋಣ ಹನ್ನೆರಡು ಐದೇ ಅರವತ್ತು ಸಿಕ್ಸ್ಟಿ ಎಕ್ಸ್ ಆಗುತ್ತೆ ಇಲ್ಲಿ ಟ್ವೆಲ್ವ್ ಇಂಟು ನೈನ್ ಆಗುತ್ತೆ ಸೊ ಇಲ್ಲಿ ನೋಡ್ರಿ ಇಲ್ಲಿ ಟ್ವೆಂಟಿ ತ್ರೀ ಇದೆ ಇಲ್ಲಿ ಸಿಕ್ಸ್ಟಿ ನೈನ್ ಎಕ್ಸ್ ಇದೆ ಅಲ್ಲಿ ಸಿಕ್ಸ್ಟಿ ಎಕ್ಸ್ ಇದೆ ಸೊ ಇದು ಹೈಯೆಸ್ಟ್ ಆಗುತ್ತೆ ಹಾಗಾಗಿ ಅದನ್ನು ಈ ಕಡೆ ತಗೋತೀನಿ ಇಲ್ಲಿ ನೋಡ್ರಿ ಟ್ವೆಂಟಿ ತ್ರೀ ಇಂಟು ನೈನ್ ನೆಗೆಟಿವ್ ಒಳಗಿದೆ ಅಲ್ಲಿ ಟ್ವೆಲ್ ಇಂಟು ನೈನ್ ನೆಗೆಟಿವ್ ಒಳಗಿದೆ ಸೊ ಇದು ಹೈಯೆಸ್ಟ್ ಆಗೋದ್ರಿಂದ ಇದನ್ನು ಆ ಕಡೆ ಕಳಿಸ್ತೀನಿ ಅದು ಪಾಸಿಟಿವ್ ಆಗುತ್ತೆ ಇವಾಗ ಏನಾಗುತ್ತಪ್ಪ ಅಂದರೆ ಸಿಕ್ಸ್ಟಿ ನೈನ್ ಎಕ್ಸ್ ಮೈನಸ್ ಸಿಕ್ಸ್ಟಿ ಎಕ್ಸ್ ಈಸ್ ಈಕ್ವಲ್ ಟು ಟ್ವೆಂಟಿ ತ್ರೀ ಇಂಟು ನೈನ್ ಇಲ್ಲಿ ನೆಗೆಟಿವ್ ಇತ್ತು ಆ ಕಡೆ ಕಳಿಸಿದ ಪಾಸಿಟಿವ್ ಆಯಿತು ಮೈನಸ್ ಟ್ವೆಲ್ವ್ ಇಂಟು ನೈನ್ ಆಗುತ್ತೆ ಸೊ ನೋಡಿರಿ ಅರವತ್ತೊಂಬತ್ತರೊಳಗೆ ಅರ್ವ ಅರವತ್ತು ಎಷ್ಟು ಉಳಿಯುತ್ತಪ್ಪ ನಿಮಗೆ ನೈನ್ ಎಕ್ಸ್ ಉಳಿಯುತ್ತೆ ಸೊ ಇಲ್ಲಿ ನೋಡಿರಿ ನೈನ್ ಕಾಮನ್ ಇದೆ ಕಾಮನ್ ತೊಗೊತೀನಿ ಏನು ಉಳಿಯುತ್ತೆ ಫಸ್ಟು ಟ್ವೆಂಟಿ ತ್ರೀ ಉಳಿಯುತ್ತೆ ಆ ಕಡೆ ಮೈನಸ್ ಟ್ವೆಲ್ ಉಳಿಯುತ್ತೆ ನೈನ್ ಎಕ್ಸ್ ಈಕ್ವಲ್ ಟು ನೈನ್ ಇಂಟು ಇಪ್ಪತ್ತ್ಮೂರೊಳಗೆ ನೀವು ಹನ್ನೆರಡು ಕಳೆದ್ರೆ ಎಷ್ಟಾಗುತ್ತೆ ಆಗುತ್ತೆ ಸೊ ನೋಡಿರಿ ಇಲ್ಲಿ ನೈನ್ ಇದೆ ಇಲ್ಲಿ ನೈನ್ ಇದೆ ಕ್ಯಾನ್ಸಲ್ ಆಗುತ್ತೆ ಎಕ್ಸ್ ಈಕ್ವಲ್ ಟು ಏನಾಗುತ್ತೆ ಅಂದರೆ ಲೆವೆನ್ ಆಗುತ್ತೆ ಸೊ ಎಕ್ಸ್ ಈಕ್ವಲ್ ಟು ಲೆವೆನ್ ಆದರೆ ತ್ರೀ ಎಕ್ಸ್ ಎಕ್ಸ್ಟ್ರಾಗತ್ತಪ್ಪ ತರ್ಟಿ ತ್ರೀ ಆಗುತ್ತೆ ಇನ್ ಕೇಸ್ ಅವ್ರು ಲಾರ್ಜೆಸ್ಟ್ ನಂಬರ್ ಕೇಳಿದರೆ ಎಷ್ಟಾಗಿತ್ತು ಅಂದರೆ ಫಿಫ್ಟಿ ಫೈವ್ ಆಗಿತ್ತು ಸೊ ಇಲ್ಲಿ ಉತ್ತರ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಬಿ ತರ್ಟಿ ತ್ರೀ ಆಗುತ್ತೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಇನ್ ಅ ಬ್ಯಾಗ್ ದೇರ್ ಆರ್ ಕಾಯಿನ್ಸ್ ಆಫ್ ಫೈ ಟ್ವೆಂಟಿ ಫೈವ್ ಪೈಸಾ ಟೆನ್ ಪೈಸಾ ಆ್ಯಂಡ್ ಫೈವ್ ಪೈಸಾ ಇನ್ ದ ರೇಷೋ ಆಫ್ ಒನ್ ಇಷ್ಟು ಟು ಇಷ್ಟು ಟು ತ್ರೀ ಇಫ್ ದೇರ್ ಈಸ್ ಅ ತರ್ಟಿ ರುಪೀಸ್ ಇನ್ ಆಲ್ ಹೌ ಮೆನಿ ಫೈವ್ ರುಪೀಸ್ ಕಾಯಿನ್ಸ್ ಆರ್ ದೇರ್ ಅಂತ ಹೇಳಿದ್ದಾರೆ ಸೊ ಒಂದು ಬ್ಯಾಗಲ್ಲಿ ಏನಿದೆ ಅಂದರೆ ಇಪ್ಪತ್ತೈದು ಪೈಸಾ ಕಾಯಿನು ಹತ್ತು ಪೈಸೆ ಕಾಯಿನು ಮತ್ತು ಐದು ಪೈಸಾ ಕಾಯಿನ್ ಇದೆ ಯಾವ ರೇಷೋ ಒಳಗಿದೆಪ್ಪ ಅಂದರೆ ಒನ್ ಇಷ್ಟು ಟು ಇಷ್ಟು ತ್ರೀ ಒಳಗಿದೆ ಈಗ ಪೂರ್ತಿ ಬ್ಯಾಗಲ್ಲಿ ಮೂವತ್ತು ರೂಪಾಯಿ ಇದ್ದರೆ ಐದು ರೂಪಾಯಿ ಕಾಯಿನ್ ಎಷ್ಟಿದೆ ಅಂತ ಕೇಳಿದ್ದಾರೆ ಸೊ ನೋಡಿರಿ ಬ್ಯಾಗಲ್ಲಿ ಇಪ್ಪತ್ತೈದು ಪೈಸೆ ಕಾಯಿನ್ ಇದೆ ಹತ್ತು ಪೈಸೆ ಕಾಯಿನ್ ಇದೆ ಆಮೇಲೆ ಐದು ಪೈಸೆ ಕಾಯಿನ್ ಇದೆ ಯಾವ ರೇಷಿಯೋ ಒಳಗಿದಾವಪ್ಪ ಅಂದರೆ ಒನ್ ಇಷ್ಟು ಟೂ ಇಷ್ಟು ತ್ರೀ ರೇಷ್ಯೋ ಒಳಗಿದೆ ಸೊ ನಾವೇನು ಮಾಡೋಣ ಅಂದರೆ ಟೋಟಲ್ ವ್ಯಾಲ್ಯೂ ತೊಗೊಳ್ಳೋಣ ಸೊ ಇಪ್ಪತ್ತೈದು ಪೈಸೆ ಇಂಟು ಒನ್ ಮಾಡಿದಾಗ ಎಷ್ಟು ಬರುತ್ತೆ ಇಪ್ಪತ್ತೈದೇ ಬರುತ್ತೆ ಅದೇ ಥರನಾಗಿ ಟೆನ್ ಇಂಟು ಟೂ ಮಾಡಿದಾಗ ಎಷ್ಟು ಬರುತ್ತೆ ಅಂದರೆ ಟ್ವೆಂಟಿ ಪೈಸೆ ಬರುತ್ತೆ ಅದೇ ಥರನ ಫೈವ್ ಇಂಟು ತ್ರೀ ಮಾಡಿದಾಗ ಫಿಫ್ಟೀನ್ ಪೈಸೆ ಆಗುತ್ತೆ ಸೊ ಟೋಟಲ್ ಕೂಡಿಸ್ರಿ ಎಷ್ಟಾಗುತ್ತೆ ಇಪ್ಪತ್ತೈದು ಪೈಸೆ ಪ್ಲಸ್ ಹದಿನೈದು ಪೈಸೆ ಮಾಡಿದ್ರೆ ಎಷ್ಟು ಬರುತ್ತೆ ನಲ್ವತ್ತು ಪೈಸೆ ಬರುತ್ತೆ ಪ್ಲಸ್ ಟ್ವೆಂಟಿ ಮಾಡಿದಾಗ ಎಷ್ಟಾಗುತ್ತೆ ಸಿಕ್ಸ್ಟಿ ಪೈಸೆ ಆಗುತ್ತೆ ಸಿಕ್ಸ್ಟಿ ಪೈಸೆ ಆಯಿತು ಸೊ ನಮಗೇನು ಹೇಳಿದಾರೆ ಅಂದರೆ ಈ ಟೋಟಲ್ ವ್ಯಾಲ್ಯೂ ಎಷ್ಟಾಯಿತು ಸಿಕ್ಸ್ಟಿ ಪೈಸೆ ಆಯಿತು ಮೂವತ್ತು ರೂಪಾಯಿ ಕಾಯಿನ್ ಆಗಿದೆ ಮೂವತ್ತು ರೂಪಾಯಿ ಕಾಯಿನ್ ಇದೆ ಹಾಗಾದರೆ ಪ್ರತಿಯೊಂದು ಕಾಯಿನ್ ಎಷ್ಟಿದೆ ಅಂತ ಕೇಳಿದ್ದಾರೆ ಸೊ ಏನು ಮಾಡಿರಿ ತರ್ಟಿ ಡಿವೈಡೆಡ್ ಬೈ ಸಿಕ್ಸ್ಟಿ ಪೈಸೆ ಮಾಡಿರಿ ಸೊ ಇಲ್ಲಿ ತರ್ಟಿ ರುಪೀಸ್ ಇದೆ ಇಲ್ಲಿ ಸಿಕ್ಸ್ಟಿ ಪೈಸೆ ಇದೆ ಅದಕ್ಕೆ ನಾನು ಏನು ಮಾಡ್ತೀನಿ ತರ್ಟಿ ಇಂಟು ಹಂಡ್ರೆಡ್ ಮಾಡ್ತೀನಿ ಪೈಸೆ ಕನ್ವರ್ಟ್ ಮಾಡಿ ಸೊ ಮೂವತ್ತೊಂದಲೇ ಎರಡು ಒಂದ್ಲೆ ಎರಡು ಐವತ್ತಲೆ ಸೊ ಇದೇನು ಐವತ್ತಿದೆಯಲ್ಲ ಇದು ಕಾಯಿನ್ಸು ಪ್ರತಿಯೊಂದರಲ್ಲೂ ಎಷ್ಟು ರೇಷೋ ಇರುತ್ತಲ್ಲ ಅಷ್ಟು ಕಾಯಿನ್ಸ್ ಇದೆ ಸೊ ಫಸ್ಟ್ರಲ್ಲಿ ಏನಂದರೆ ಒನ್ ಇದೆ ಹಾಗಾಗಿ ಐವತ್ತು ಕಾಯಿನ್ಸ್ ಇದೆ ನೆಕ್ಸ್ಟ್ ಟ್ವೆನ್ ಇದೆ ಎಷ್ಟು ಕಾಯಿನ್ಸ್ ಆಗುತ್ತೆ ನೂರು ಕಾಯಿನ್ಸ್ ಆಗುತ್ತೆ ಇಲ್ಲೇ ಫೈವ್ ಇಷ್ಟು ರೇಷೋ ಎಷ್ಟಿದೆ ತ್ರೀ ಇದೆ ಹಾಗಾಗಿ ಇಲ್ಲೆಷ್ಟು ಕಾಯಿನ್ಸ್ ಆಗುತ್ತೆ ನೂರೈವತ್ತು ಕಾಯಿನ್ಸ್ ಆಗುತ್ತೆ ಸೊ ಹಾಗಾಗಿ ಐದು ರೂಪಾಯ್ದು ವೆಸ್ಟ್ ಕಾಯಿನ್ಸ್ ಇದಾವಪ್ಪ ಅಂದರೆ ನೂರ ಐವತ್ತು ಕಾಯಿನ್ಸ್ ಇದ್ದಾವೆ ಸೊ ಇದು ಇವತ್ತಿನ ಸೆಷನ್ನು ನೆಕ್ಸ್ಟ್ ಸೆಷನಲ್ಲಿ ಮತ್ತೊಂದು ಟಾಪಿಕ್ ಮೇಲೆ ಡಿಸ್ಕಸ್ ಮಾಡೋಣ ಓ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು